ಎಲ್ಲರಿಗೂ ನಮಸ್ಕಾರ ಇವತ್ತಿನ ಕೇಂದ್ರ ಬಿಂದು ಯಡಿಯೂರಪ್ಪ ಅವರ ಸುಪುತ್ರ ವಿಜಯೇಂದ್ರ ಅವರು ನಾಮಪತ್ರ ಸಲ್ಲಿಸಿ ಈ ಜನಸಾಗರದ ಮುಂದೆ ಇವತ್ತು ಮಾತಾಡಲಿಕ್ಕಿದ್ದಾರೆ ಅವರ ಬರೆ ನಾಮಪತ್ರ ಅಲ್ಲ ಇವತ್ತು ಅವರ ಗೆದ್ದಂತ ವಿಜಯೋತ್ಸವನ ನಾವು ಇಲ್ಲಿ ಆಚರಿಸ್ತಾ ಇದ್ದೀವಿ ಅವೆಲ್ಲವನ್ನ आगले राजीवर आलद मरगळु इल्लोंदिदे अल्ली सागरदल्ली ओंदु दोड्ड आलद मर इदे इवेरडर बेरु होराटदिंद बंदंत बेरुगळु इवु अदन्न गट्टियागि नेलदल्ली बेरुरिदवरु इल्ली यडियूरप्पजी अवरु अल्ली कागोडु तिम्मप्पजी अवरु अल्लिन ಒಂದು ಆಲದ ಮರದ ಕೆಳಗಿದ್ದ ನಾನು ಇಲ್ಲಿ ಬಂದಿದ್ದೀನಿ ನನಗೆ ಅಷ್ಟೇ ಆದರದ ಸ್ವಾಗತವನ್ನ ಯಡಿಯೂರಪ್ಪಜಿ ಅವರು ನನಗೆ ಕೊಟ್ಟಿದ್ದಾರೆ ಅದಕ್ಕೆ ಅವರಿಗೂ ಬಿಜೆಪಿ ಪಕ್ಷದ ಪ್ರತಿಯೊಬ್ಬರಿಗೂ ನಾನು ಆಭಾರಿಯಾಗಿದ್ದೇನೆ ನಮ್ಮ ಕರ್ತವ್ಯವನ್ನ ನೆನಪಿಸಿಕೊಂಡು ಇನ್ನು ಉಳಿದ 18 19 ದಿವಸಗಳಲ್ಲಿ ನಾವು ಕಾರ್ಯಕರ್ತ ಬಂಧುಗಳು ಏನು ಕೆಲಸವನ್ನು ಮಾಡಬೇಕು ಅದನ್ನ ಮಾಡೇ ಮಾಡ್ತೀವಿ ಅನ್ನೋ ಭರವಸೆಯನ್ನ ನಾವು ಇವತ್ತು ನಮ್ಮ ನಾಯಕರಿಗೆ ಕೊಡಬೇಕಾಗಿದೆ ಈ ಹೋರಾಟದಲ್ಲಿ ನಾನು ಭಾಗಿಯಾಗಿರೋದು ನನ್ನ ಸಂತೋಷ ನನ್ನ ಸೌಭಾಗ್ಯ ಅಂತ ನಾನು ತಿಳಿದಿದ್ದೇನೆ ಇಲ್ಲಿ ನನ್ನ ಸಹೋದರಿಯರು ಇದ್ದಾರೆ ನಾನು ಅವರನ್ನು ಕೇಳಬಹುದು ನಿಮ್ಮನ್ನು ಕೇಳಬಹುದು ಯಾವ ಮಗಳಾದರೂ ತಂದೆಯವರಿಗೆ ಒಂದು ಅವರ ತತ್ವ ಸಿದ್ಧಾಂತಕ್ಕೆ ಧಕ್ಕೆ ತರಲಿಕ್ಕೆ ಸಾಧ್ಯ ಉಂಟಾ ಆ ರೀತಿ ಯಾವ ಉದ್ದೇಶವೂ ನನ್ನಲ್ಲಿ ಇರಲಿಲ್ಲ ಅವರಿಗೆ ತಿಳಿಸಿ ಒಂದು ನನ್ನ ನಿರ್ಧಾರವನ್ನು ತಿಳಿಸಿಯೇ ನಾನು ಈ ಕಡೆ ಬಂದಿದ್ದೀನಿ ಅದಕ್ಕೆ ಯಾವ ಸಾರ್ವಜನಿಕರು ತಪ್ಪು ಕಲ್ಪನೆಯನ್ನು ಹಿಡ್ಕೋಬಾರದು ಮಾಧ್ಯಮ ಮಿತ್ರರಲ್ಲಿ ನಾನು ಕೇಳಿಕೊಳ್ಳೋದು ಇಷ್ಟೇ ಅವರ ಪರವಾಗಿ ನಾನು ಅವರ ತಂದೆಯವರನ್ನ ಯಾವುದೇ ಒಂದು ವಿಚಾರದಲ್ಲಾಗಲಿ ಅವರಿಗೆ ಧಕ್ಕೆ ತರುವಂತ ಕೆಲಸವನ್ನ ನಾನು ಮಾಡಲ್ಲ ನಾನು ಸಾರ್ವಜನಿಕ ಕೆಲಸಕ್ಕೆ ಬಂದವಳು ಸಾರ್ವಜನಿಕ ಕೆಲಸದಲ್ಲಿ ನಾನು ತೊಡಕೊಂತೀನಿ ಅವರ ಸಿದ್ಧಾಂತವನ್ನ ನಾನು ಯಾವತ್ತೂ ಮರೆಯೋದಿಲ್ಲ ಮರೆಯಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ಈ ಹೋರಾಟವನ್ನ ನಾವು ಮುಂದುವರಿಸಿಕೊಂಡು ಜನಸೇವೆ ಮಾಡೋಣ ಈ ಭಾಗದಲ್ಲಿ ವಿಜಯೇಂದ್ರ ಅವರು ಗೆದ್ರೆ ತಂದೆಯವರ ನೆರಳಲ್ಲಿ ಅವರು ಮುಂದೆ ಬಂದು ತಮ್ಮ ಛಾಪನ್ನ ಇಲ್ಲಿ ಹಾಕಲಿಕ್ಕೆ ತಯಾರಿದ್ದಾರೆ ಅದನ್ನ ನಾವೆಲ್ಲರೂ ಸ್ವಾಗತಿಸಿ ಅವರಿಗೆ ಇವತ್ತು ಎಲ್ಲಾ ರೀತಿಯ ಸಹಕಾರವನ್ನು ಕೊಡೋಣ ಯಾಕಂದ್ರೆ ನಾನು ಈಗ ನಿಮ್ಮ ಸಂಘಟನೆಯ ಪರಿವಾರದಲ್ಲಿ ಸೇರಿದ್ದೀನಿ ನಾವು ಕೈ ಜೋಡಿಸಿ ಸಾಗರದಲ್ಲಿ ನಾವಾಗಲಿ ಅಲ್ಲಿನ ಶಾಸಕರಾದ ಹರ್ತಾಳ್ ಹಾಲಪ್ಪವರಾಗಲಿ ನಿಮ್ಮ ಜಿಲ್ಲಾ ಅಧ್ಯಕ್ಷರಾದ ಟಿಡಿ ಮೇಘರಾಜ್ ಅವರು ಹಾಗೂ ಗುರುಮೂರ್ತಿ ಅಣ್ಣವರು ನಾವೆಲ್ಲ ಸಾಗರದಲ್ಲೂ ಬಿಜೆಪಿ ಪಕ್ಷದ ಗೆಲುವಿಗಾಗಿ ಕೆಲಸ ಮಾಡ್ತೀವಿ ಅಂತ ಯಡಿಯೂರಪ್ಪ ಅವರಿಗೆ ನಾನು ಭರವಸೆನ ಕೊಡ್ತೇನೆ ಇವತ್ತೆಲ್ಲರೂ ನಾವು ಕೈ ಜೋಡಿಸಿ ಕೆಲಸ ಮಾಡಿದರೆ ನಮ್ಮ ರಾಜ್ಯದಲ್ಲಿ ಬಿಜೆಪಿ ಪಕ್ಷ ಬರುವಲ್ಲಿ ಯಾವ ಸಂದೇಹ ಇಲ್ಲ ತಾವೆಲ್ಲರೂ ನನಗೆ ಆಶೀರ್ವಾದ ಮಾಡಿದಿರಾ ಈ ರೀತಿಯ ಕೆಲಸಗಳನ್ನು ನಾವು ಕೈ ಜೋಡಿಸಿ ಎಲ್ಲರೂ ಒಟ್ಟಿಗೆ ಸೇರಿದರೆ ಯಾವ ಕೆಲಸವೂ ಹಿಂದೆ ಉಳಿಯೋದಿಲ್ಲ ನಾವು ಗೆಲುವನ್ನು ಕಾಣ್ತೀವಿ ಅಂತ ಹೇಳ್ತಾ ಬಿಜೆಪಿ ಪಕ್ಷಕ್ಕೆ ಗೆಲುವು ಖಚಿತ ಅಂತ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ ಜೈ ಶಿಕಾರಿಪುರ ತಾಲೂಕಿನ ಭಾರತೀಯ ಜನತಾ ಪಕ್ಷದ ಪರವಾಗಿ